Demonic spirits may be working, and financial problems may be against you. Wicked people may have risen up. The enticements of the world may be oppressing you. All of this just to finish you off and destroy your life. But my precious friend, ನನ್ನ ಅಮೂಲ್ಯ ಸ್ನೇಹಿತನೇ, surely goodness and mercy shall follow you all the days of your life. ನಿಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ. God wants you to live a life full of life. ಸಂಪೂರ್ಣ ಜೀವದಿಂದ ನೀವು ಜೀವಿಸಬೇಕೆಂದು ದೇವರು ಬಯಸುತ್ತಾರೆ. Demonic spirits may be working. ದುರಾತ್ಮಗಳು ಕಾರ್ಯ ಮಾಡುತ್ತಿರಬಹುದು. And financial problems may be against. ಆರ್ಥಿಕ ಸಮಸ್ಯೆಗಳು ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರಬಹುದು. Wicked people may have risen up. ದುಷ್ಟ ಜನರು ಎದ್ದಿರಬಹುದು. The enticements of the world may be oppressing. ಲೋಕದ ಆಶಾಪಾಶೆಗಳು ನಿಮ್ಮನ್ನು ಬಾಧ್ಯಪಡಿಸುತ್ತಿರಬಹುದು. All of this just to finish you off and destroy your life. ಈ ಎಲ್ಲ ವಿಷಯಗಳು ನಿಮ್ಮನ್ನು ಮುಗಿಸಿ ನಿಮ್ಮ ಜೀವಿತ ಹಾಳು ಮಾಡುವುದಕ್ಕಾಗಿ ಇದ್ದಿರಬಹುದು. But Jesus is the resurrection and the life. ಆದರೆ ಯೇಸು ಪುನರುತ್ಥಾನವು ಜೀವವಾಗಿದ್ದಾರೆ. He is coming to you. ಆತ ನಿಮ್ಮ ಬಳಿಗೆ ಬರುತ್ತಿದ್ದಾನೆ. Receive him. ಆತನನ್ನು ಸ್ವೀಕರಿಸಿರಿ. He says, even though you are dead, yet you shall live. ನೀವು ಸತ್ತರೂ ಬದುಕುವಿರಿ ಎಂದು ಆತನು ಹೇಳುತ್ತಾನೆ. Receive the life, my friend. That's Jesus. ಜೀವವಾಗಿರುವ ಯೇಸುವನ್ನು ಹೊಂದಿಕೊಳ್ಳಿರಿ ನನ್ನ ಸ್ನೇಹಿತರೆ. You will live. ನೀವು ಬದುಕುವಿರಿ. You will live. ನೀವು ಬದುಕುವಿರಿ. And the Lord shall send his goodness and mercy. ಆತನ ಶುಭವು ಕೃಪೆಯು ಆತನು ನಿಮಗೆ ಕಳುಹಿಸುವನು. You are not consumed because of his mercies, says the Bible. ದೇವರ ಕರುಣೆಯಿಂದ ನೀವು ನಾಶವಾಗಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. His mercies are new every morning. ಆತನ ಕರುಣೆ ಪ್ರತಿ ಮುಂಜಾನೆ ಹೊಸದಾಗಿವೆ. New mercy every morning. ಪ್ರತಿ ಮುಂಜಾನೆ ಹೊಸ ಕರುಣೆ. Even today new mercies are coming. ಇಂದು ಕೂಡ ಹೊಸ ಕರುಣೆ ನಮಗೆ ಬರುತ್ತಿದೆ. And it will make you live. ಅದು ಬದುಕುವಂತೆ ಮಾಡುತ್ತದೆ. You will live by God's mercy. It will fight for you. ದೇವರ ಕರುಣೆಯಿಂದ ನೀವು ಜೀವಿಸುವಿರಿ, ಅದು ನಿಮಗಾಗಿ ಹೋರಾಡುತ್ತದೆ. And keep you alive. ಮತ್ತು ನೀವು ಬದುಕುವಂತೆ ಮಾಡುತ್ತದೆ. Goodness shall follow you. ಒಳ್ಳೆತನ ನಿಮ್ಮನ್ನು ಹಿಂಬಾಲಿಸುತ್ತದೆ. It shall destroy all the evil of this world. ಈ ಲೋಕದ ಕೆಟ್ಟತನವನ್ನು ಅದು ನಾಶ ಮಾಡುತ್ತದೆ. Deuteronomy 23:5 says. ಧರ್ಮೋಪದೇಶ ಕಾಂಡ 23:5 ರಲ್ಲಿ ಹೇಳಲ್ಪಟ್ಟಿದೆ. God's blessing destroys the curses. ದೇವರ ಆಶೀರ್ವಾದಗಳು ಶಾಪಗಳನ್ನು ನಾಶ ಮಾಡುತ್ತವೆ. May you live in Jesus name. ಯೇಸುವಿನ ನಾಮದಲ್ಲಿ ಬದುಕುವರಾಗಿರಿ. And may you enjoy life. ಮತ್ತು ನೀವು ಜೀವನವನ್ನು ಆನಂದಿಸಿರಿ. Here's a beautiful testimony from Sindhu Vijayan from Coimbatore. ಕೊಯಂಬತ್ತೂರಿನ ಸಿಂಧು ವಿಜಯನ್ ಅವರಿಂದ ಸುಂದರ ಸಾಕ್ಷಿ ಇದೆ. Husband is Vijayan. ಪತಿಯ ಹೆಸರು ವಿಜಯನ್. 7 years they did not have a child. 7 ವರ್ಷಗಳ ಕಾಲ ಅವರಿಗೆ ಮಕ್ಕಳಿರಲಿಲ್ಲ. They tested, everything was normal. ಅವರು ಪರೀಕ್ಷೆಗೊಳಗಾದಾಗ ಎಲ್ಲವೂ ಸಹಜವಾಗಿತ್ತು. Lot of shame. ಬಹಳ ಅವಮಾನಕ್ಕೆ ಒಳಗಾದರು. And because of this they went and lived in another place. ಆ ಕಾರಣದಿಂದ ಬೇರೆ ಪಟ್ಟಣದಲ್ಲಿ ವಾಸಿಸಿದರು. Some said, get test tube baby. ಟೆಸ್ಟ್ ಟ್ಯೂಬ್ ಮಗು ಹೊಂದಿರಿ ಎಂದು ಕೆಲವರು ಹೇಳಿದರು. And she was overweight. ಅವಳ ಗಾತ್ರದಲ್ಲಿ ಬಹಳ ದೊಡ್ಡವರಾಗಿದ್ದರು. And they said, because of that you will not have a child. ಆ ಕಾರಣದಿಂದ ನಿಮಗೆ ಮಕ್ಕಳು ಆಗುವುದಿಲ್ಲ ಎಂದು ಹೇಳಿದರು. And the 7th anniversary came. 7ನೇ ವಾರ್ಷಿಕೋತ್ಸವ ಬಂತು. On that day they went to Bethesda prayer center in Coimbatore. ಆ ದಿನ ಕೊಯಂಬತ್ತೂರಿನಲ್ಲಿರುವ ಬೆಥೆಸ್ಡಾ ಪ್ರಾರ್ಥನಾ ಕೇಂದ್ರಕ್ಕೆ ಹೋದರು. And the meeting was going on. ಅಲ್ಲಿ ಕೂಟ ನಡೆಯುತ್ತಿತ್ತು. And a prayer intercessor was leading the meeting. ಪ್ರಾರ್ಥನಾ ವಿಜ್ಞಾಪನೆಗಾರರು ಅಲ್ಲಿ ಕೂಟ ನಡೆಸುವಾಗ, and as he prayed, a man with 38 years of sickness was healed. 38 ವರ್ಷಗಳಿಂದ ರೋಗಿಯಾಗಿದ್ದ ವ್ಯಕ್ತಿಗೆ ಬಿಡುಗಡೆ ಮಾಡಿದ್ದಾನೆ ಎಂದು ಅವರು ಪ್ರಾರ್ಥಿಸುವಾಗ, God raised him up from the sick bed. ಆ ಪರಿಸ್ಥಿತಿಯಿಂದ ದೇವರು ಅವನನ್ನು ಮೇಲೆತ್ತಿದರು ಎಂದು ಪ್ರಾರ್ಥಿಸಿದಾಗ, and this increased my faith. ಅದು ನನ್ನ ನಂಬಿಕೆಯನ್ನು ಹೆಚ್ಚಿಸಿತ್ತು. And he said, everyone who has come will have the same miracle. ಬಂದಿರುವ ಎಲ್ಲರೂ ಅದೇ ಅದ್ಭುತ ಹೊಂದುವಿರಿ ಎಂದು ಹೇಳಿದರು. And I cried to God. ನಾನು ದೇವರಿಗೆ ಕೂಗಿದೆನು. Lord, give me goodness. ದೇವರೇ ನನಗೆ ಶುಭವನ್ನು ಅನುಗ್ರಹ ಮಾಡು. Show me mercy. ನನಗೆ ಕರುಣೆಯನ್ನು ತೋರಿಸು. And I went back. ನಾನು ಹಿಂತಿರುಗಿ ಹೋದೆ. You won't believe, the same day I had conceived. ನೀವು ನಂಬುವುದಿಲ್ಲ, ಅದೇ ದಿನದಲ್ಲಿ ನಾನು ಗರ್ಭಧರಿಸಿದೆನು. And God gave me a beautiful daughter. ಮತ್ತು ದೇವರು ನನಗೆ ಸುಂದರ ಮಗಳನ್ನು ಕೊಟ್ಟಿದ್ದಾರೆ. Everybody said, because I am overweight, I'll have to go through a surgery, but I had a normal delivery. ಅಧಿಕ ತೂಕವಿದ್ದರಿಂದ ನೀನು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ಎಲ್ಲರೂ ಹೇಳಿದರು, ಆದರೆ ಸಹಜ ಹೇರಿಗೆ ನನಗಾಯಿತು. God honored me. ದೇವರು ನನಗೆ ಸನ್ಮಾನಿಸಿದರು. My friend, God will do it for you. ನನ್ನ ಸ್ನೇಹಿತನೇ, ದೇವರು ನಿಮಗಾಗಿಯೂ ಮಾಡುವನು. Let's pray. ಪ್ರಾರ್ಥಿಸೋಣ. Father, ತಂದೆಯೇ, we pray that you will show your mercy to your son, your daughter.
ನಿನ್ನ ಮಗಳು ನಿನ್ನ ಮಗನಿಗೆ ನಿನ್ನ ಕರುಣೆಯನ್ನು ತೋರಿಸೆಂದು ಪ್ರಾರ್ಥಿಸುತ್ತೇನೆ. And let your goodness come into their life. ನಿನ್ನ ಶುಭ ಅವರ ಜೀವಿತದಲ್ಲಿ ಬರಲಿ. Let them live. ಅವರು ಜೀವಿಸಲಿ. Let them live. ಅವರು ಬದುಕಲಿ. Let them live. ಅವರು ಬದುಕಲಿ. Everything that they need to live in this world provided by your power this morning. ಜೀವಿಸುವುದಕ್ಕಾಗಿ ಲೋಕದಲ್ಲಿ ಅವರಿಗೆ ಏನು ಬೇಕೋ ನಿನ್ನ ಶಕ್ತಿಯಿಂದ ಅವರಿಗೆ ದಯಪಾಲಿಸು. Bind every evil power. ಎಲ್ಲ ದುಷ್ಟ ಶಕ್ತಿಗಳನ್ನು ಬಂಧಿಸುತ್ತೇವೆ. Cast it out. ಹೊರಗೆ ಹಾಕುತ್ತೇವೆ. In Jesus name. ಯೇಸುವಿನ ನಾಮದಲ್ಲಿ. Those who need a child, let them conceive right now in Jesus name. ಯಾರಿಗೆ ಮಕ್ಕಳು ಬೇಕೋ ಯೇಸುವಿನ ನಾಮದಲ್ಲಿ ಅವರು ಗರ್ಭ ಧರಿಸಲಿ. Let them have every blessing in life. ಅವರ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ಹೊಂದಲಿ. Let the finances come. ಅವರಿಗಾಗಿ ಹಣವು ಬರಲಿ. And let the wisdom come. ಜ್ಞಾನವು ಬರಲಿ. Favor come. ದಯೆಯು ಬರಲಿ. Let them be established in high places. ಉನ್ನತ ಸ್ಥಾನಗಳಲ್ಲಿ ಅವರು ಸ್ಥಾಪಿಸಲ್ಪಡಲಿ. Thank you for this miracle, Lord. ಈ ಅದ್ಭುತಕ್ಕಾಗಿ ವಂದನೆ ಕರ್ತನೆ. You are the life. ನೀನೇ ಜೀವ ಕೊಡುವಾತನು. You are entering into thy children. ನಿನ್ನ ಮಕ್ಕಳಲ್ಲಿ ನೀನು ಪ್ರವೇಶ ಮಾಡುತ್ತಿದ್ದೀ. Thank you. ವಂದನೆಗಳು. In Jesus name. ಯೇಸುವಿನ ನಾಮದಲ್ಲಿ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.